ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ಮತ್ತೊಮ್ಮೆ ಅಕ್ಕರಿಂದ ಕನ್ನಡತಿ ಬ್ಲಾಗ್ಸ್ಗೆ ಸ್ವಾಗತ, ಸುಸ್ವಾಗತ. ನಿಮ್ಗೇನಾದರೂ ನೇಮ್ ಗೊತ್ತಾಗದೆ ಇದ್ದಾಗಲಿ ಅಂದರೆ ಕನ್ನಡ ಕಾವ್ಯ ಕನ್ನಡ ಬ್ಲಾಗ್ಸ್ ಅಂತ ಮಾಡಿದ್ರು, ಟೈಪ್ ಮಾಡಿದ್ರು ನನ್ನ ಹೆಸರು ಬರುತ್ತೆ. ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಕೊಡಿ. ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವು ಫಸ್ಟ್ ನೋಡ್ಬೋದು. ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ಪ್ಲೀಸ್. ಓಕೆ, ಇವತ್ತಿನ ವಿಷಯ ಏನಂದರೆ, ಇವತ್ತು ನಾನು ನಿಮಗೋಸ್ಕರ ಏನು ತೊಗೊಂಬಂದಿದ್ದೀನಿ ಅಂದರೆ, ಬೆಣ್ಣೆ ಹೇಗೆ ಮಾಡೋದು, ಅದಕ್ಕೆಲ್ಲ ಏನು ಪ್ರೊಸೆಸಸ್ ಇದೆ, ಮತ್ತು ತುಪ್ಪ ಹೇಗೆ ಮಾಡೋದು ಅದಾದಮೇಲೆ ಬೆಣ್ಣೆ ತೆಗೆದ್ಮೇಲೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎಷ್ಟೊಂದು ಜನ ಹಾಲು ತೊಗೊಂಬಂದು ಅದಕ್ಕೆನೆ ತೆಗೆದೇನೆ ವೇಸ್ಟ್ ಮಾಡಿ ಎಲ್ಲ ಇದು ಮಾಡ್ತಾರೆ, ಅದಕ್ಕೂ ಅದನ್ನು ಸೇವ್ ಮಾಡಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬೆಣ್ಣೆನೂ ಕೂಡ ಹೋಗಿ ತೊಗೊಂಬರ್ತಾರೆ, ತುಪ್ಪನೂ ಹೋಗಿ ದುಡ್ಡು ಕೊಟ್ಟು ತೊಗೊಂಬರ್ತಾರೆ. ಇಲ್ಲಿ ಹಾಲು ತೊಗೊಂಬಂದು ಬೆಣ್ಣೆನೂ ಹೇಗೆ ಮಾಡೋದು, ತುಪ್ಪನೂ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ. ಲಾಸ್ಟಲ್ಲಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇನ್ಯಾಕೆ ತಡ, ಬೆಣ್ಣೆ ಮಾಡೋದು ಹೇಗೆ, ತುಪ್ಪ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಹಾಯ್ ಫ್ರೆಂಡ್ಸ್, ನಿಮಗೊಂದು ಇವತ್ತು ಮನೆಯಲ್ಲೇ ಬೆಣ್ಣೆ ಹೇಗೆ ಮಾಡೋದು, ಗಟ್ಟಿ ಹಸ ಊರ ಕಡೆ ಸಿಗುತ್ತಲ್ಲ ಅಥವಾ ಆ ಥರ ಹೇಗೆ ಗಟ್ಟಿಯಾಗಿ ಬೆಣ್ಣೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಈ ಥರ ಒಂದು ಪಾತ್ರೆ ತೊಗೊಳ್ಳಿ, ಹಾಲು ಕಾಯ್ದಿರುತ್ತಲ್ಲ, ಹಾಲು ಕಾಯ್ದಿರೋ ಕೆನೆನ ಈ ಥರ ಹೀಗೆ ಕೂಡಿಟ್ಕೊತ ಬನ್ನಿ. ಹೀಗೆ ತೆಗೆದು ಹಾಲನ್ನ ಜಾಸ್ತಿ ಹಾಕ್ಬಾರ್ದು, ಅದರಲ್ಲಿ ಗಟ್ಟಿ ಕೆನೆನೇ ಇರಬೇಕು. ಗಟ್ಟಿ ಕೆನೆ ಇದ್ದರೆ ಚೆನ್ನಾಗಿ ಬರುತ್ತೆ, ಹಾಲಿದ್ದರೆ ನೀರು ಈ ಥರ ಆಗಿ ಇದಾಗುತ್ತೆ, ಹಾಲಿರಬಾರ್ದು. ಈ ಥರ ಕೆನೆನೇ ಇರಬೇಕು ಬರೀ, ಈ ಥರ ನೋಡ್ತಿದ್ದೀರಲ್ವ. ಬೇಕಾದ್ರೆ ಹಾಲು ಏನಾದರೂ ಆದರೆ ಈ ಥರ, ಮತ್ತೆ ಹಾಲು ಜಾಸ್ತಿ ಇದೆ ಅಂದರೆ ಈ ಥರ ಇದು ಮಾಡ್ಕೊಳ್ಳಿ ರಿಟರ್ನ್. ಹ್ಞೂ, ಈ ಥರ ಗಟ್ಟಿಯಾಗಿ ಕೆನೆ ತಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿ, ಅದಕ್ಕೆ ಈ ಥರ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕಿರಿ, ಯಾಕೆಂದರೆ ಬೇಕಾಗುತ್ತೆ. ಈ ಥರ ಒಂದು ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಮತ್ತು ಡೈಲಿ ಇದು ಒಂದೇ ದಿನಕ್ಕೆ ಬಂದ್ಬಿಡಲ್ಲ, ಡೈಲಿ ಹಾಲು ಕಾಯಿಸಿದ್ದಿರುತ್ತಲ್ಲ ಅದನ್ನು ಡೈಲಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇದು ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರಿ. ದಿನ ತೆಗೆದು ತೆಗೆದು ಹಾಲು ಕಾಯಿಸಿದ್ದಿರುತ್ತಲ್ಲ ಅದನ್ನು ತೆಗೆದು ತೆಗೆದು ಇದ್ರೊಳಗೆ ಹಾಕ್ಕೊಂಡು ಒಂದು ಅರ್ಧ ಬೌಲ್ ಅಥವಾ ಪೂರ್ತಿ ಬೌಲ್ ಆಗೋವರೆಗೂ ವೆಯ್ಟ್ ಮಾಡಿ ಅದನ್ನು ಮಜ್ಜಿಗೆ ಕಡಿತಾ ಬನ್ನಿ. ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಥರ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ, ಈ ಥರ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ. ಈ ಥರ ಸ್ವಲ್ಪ ಮಾಡಿಟ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡ್ಕೋತಿದ್ರೆ ಬೆಣ್ಣೆನೂ ಸ್ಮೆಲ್ ಬರಲ್ಲ. ಇದನ್ನು ಈ ಥರ ಹಿಂಗೆ ಮಿಕ್ಸಿಗೆ ಹಾಕ್ಕೊಳ್ಳಿ, ನೀರು ಹಾಕ್ಬಾರ್ದು, ಅದರಲ್ಲೇ ನೀರು ಆಗುತ್ತೆ. ಆ್ಯಕ್ಚುಲಿ ನೀರು ಹಾಕ್ಬಿಟ್ರೆ ಆಮೇಲೆ ಫುಲ್ಲು ಸ್ಪ್ರೆಡ್ ಆಗಿಬಿಡುತ್ತೆ ಎಲ್ಲ ಕಡೆ ರುಬ್ಬೋ, ಇದು ಗ್ರೈಂಡ್ ಮಾಡೋಕ್ಕೆ ಆಗಲ್ಲ ಅದನ್ನು ರುಬ್ಬೋಕ್ಕೆ. ಕ್ಲೀನಾಗಿ ಈ ಥರ ಹಾಕ್ಕೊಂಡು ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಬೇಕು. ಈ ಥರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಅದು ಫುಲ್ ಆಗೋವರೆಗೂ ಗೊತ್ತಾಗುತ್ತೆ ನಮ್ಗೆ ಹೇಗೆ ಆಗ್ತಿದೆ ಅಂತ, ಅಲ್ಲಿವರೆಗೂ ಮಾಡ್ಕೋಬೇಕು. ಈ ಥರ ಆಗ್ತಾ ಬರುತ್ತೆ, ಆವಾಗ ಈ ಥರ ಗಟ್ಟಿಯಾದಾಗ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಹಾಗೆ ಬರಲ್ಲ, ಇದಕ್ಕೆ ನೀರು ಹಾಕ್ಕೋಬೇಕಂದ್ರೆ ತುಂಬ ಸ್ಟಾರ್ಟಿಂಗಲ್ಲೇ ಹಾಕ್ಕೊಬಾರ್ದು, ಅದನ್ನೇ ಸ್ವಲ್ಪ ಗ್ರೈಂಡ್ ಮಾಡಿ ಮಧ್ಯದಲ್ಲಿ ಈ ಥರ ಆದಾಗ ನೀರು ಹಾಕ್ಕೋಬೇಕು. ಅದು ಕೂಡ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಎಲ್ಲ ಕಡೆ ಫುಲ್ ಜ್ಯೂಸ್ ಅಂತ ಪರ್ರ ಅಂತ ಹಾರ್ಕೊಂಬಿಡುತ್ತೆ ಎಲ್ಲ ಕಡೆ. ನೋಡಿದ್ರಲ್ವ, ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡಬೇಕು, ಇನ್ನೊಂದು ಸ್ವಲ್ಪ ಇದಾಗಬೇಕು. ಲಾಸ್ಟಲ್ಲಿ ನಿಮಗೆ ಮತ್ತೆ ತೋರಿಸ್ತೀನಿ ಹೇಗೆ ಅಂತ ನೋಡಿ. ಈಗ ಇದು ಯಾವ ಥರ ಬಂದಿದೆ ಅಂತೇಳಿ ಇದನ್ನ ಇವಾಗ ಒಂದು ಪಾತ್ರೆಗೆ ಡಂಪ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬಂದಿದೆ, ನಾನು ಇನ್ನೂ ಸ್ವಲ್ಪ ಇದೆ, ಅದು ಇನ್ನೊಂದು ಸರಿ ಗ್ರೈಂಡ್ ಮಾಡ್ತೀನಿ. ನಾನಿಲ್ಲಿ ಮತ್ತೆ ಇನ್ನೊಂದು ಸರಿ ಹಾಕೋತೀನಿ, ನೀವು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕಾಗುತ್ತೆ, ಕ್ವಾಂಟಿಟಿ ಜಾಸ್ತಿ ಇದೆ, ಯಾಕೆಂದರೆ ಒಂದೇ ಸರಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಸೊ ಈ ಥರ ಎರಡು ಸರಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ಎಷ್ಟು ಗ್ರೈಂಡ್ ಆಗುತ್ತೆ ಅನ್ನೋ ಥರ. ಏನಾದರೂ ಮುಕ್ಕಾಲು ಆ ಥರ ಅಲ್ಲ, ಇಷ್ಟು ಚಿಕ್ಕದ್ರಲ್ಲಿ ಈ ಥರ ಹಾಕ್ಕೊಂಬರ್ಬೇಕಾಗತ್ತೆ, ಅವಾಗ ಕ್ಲೀನಾಗಿ ಗ್ರೈಂಡ್ ಆಗುತ್ತೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ.
ನೀವು ಈಗ ನೋಡ್ಕೋತಾ ಇರಬೇಕಾಗತ್ತೆ. ಒಂದೇ ಸರಿ ಹಾಕ್ಬಿಟ್ಟು ನಾನು ಲಾಸ್ಟಿಗೆ ಒಂದೇ ಸರಿ ತೆಗಿತೀನಿ ಅಂದರೆ ಆಗಲ್ಲ. ಈ ಥರ ಸ್ವಲ್ಪ ಸ್ವಲ್ಪ ಒಂದು 30 seconds ಆ ಥರ ಇಟ್ಕೊಂಡು ನೀವು ನೋಡಿಕೊಂಡು ಮಾಡ್ಕೋತಾ ಬರಬೇಕಾಗತ್ತೆ. ನೋಡಿ ಇವಾಗ ಇದು ಕೂಡ ರೆಡಿ ಆಯಿತು. ಸೊ ನೋಡಿ ಇವಾಗ ಇದನ್ನು ಕ್ಲೀನಾಗಿ ಈ ಥರ ರೌಂಡ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಈಗ ಬೆಣ್ಣೆ ಬೇರೆ ಇದು ಬೇರೆ ಮಾಡಿಟ್ಟಿದ್ದೀನಿ. ನಿಮ್ಮ ಮಜ್ಜಿಗೆ ಬೇಕಾದರೆ ಇದನ್ನು ಕುಡಿಯೋಕ್ಕೂ ಯೂಸ್ ಮಾಡ್ಬೋದು, ಅಥವಾ ಸಾಂಬಾರು ಮಾಡೋದಾದ್ರೆ ಸಾಂಬಾರಿಗೂ ಯೂಸ್ ಮಾಡ್ಬೋದು. ಈ ಥರ ಬೇರೆ ಬೇರೆ ಮಾಡಿದ್ದೀನಿ. ಇದನ್ನು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ, ಬೇಡ ಅಂದರೆ ಎಸಿಲೂಬಹುದು. ಆಮೇಲೆ ಮತ್ತೆ ನೀವು ಅದನ್ನು ಮಜ್ಜಿಗೆಯಿಂದ ಇದಾಗಿರುತ್ತೆ ಅಂತೇಳಿ ಸ್ವಲ್ಪ ಕ್ಲೀನಾಗಿ ಇದು ಮಾಡ್ಕೋಬೇಕು. ತುಂಬ ದಿನ ಇಡಬೇಕು ಅಂದರೆ ಈ ಥರ ಸ್ವಲ್ಪ ಅದನ್ನು ವಾಟರಲ್ಲಿ ಕ್ಲೀನ್ ಮಾಡಿ, ಈ ಥರ ಅದರೊಳಗಡೆ ಎಲ್ಲ ಕ್ಲೀನಾಗಿ ವಾಟರಿಂದ ಕ್ಲೀನ್ ಮಾಡಿ ಮತ್ತೆ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಹೇಗೆ ಈ ಥರ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ. ಕ್ಲೀನಾಗಿ ಅದು ನೀರು ಹೋಗ್ಬೇಕು ಈ ಥರ ಎಲ್ಲ, ಏಕೆಂದರೆ ಮಜ್ಜಿಗೆ ಮಜ್ಜಿಗೆ ಥರ ಇದ್ದರೆ ಇಟ್ಟಾಗ ವಾಸನೆ ಬಂದುಬಿಡುತ್ತಲ್ವ. ಸೊ ಅದಕ್ಕೆ ಈ ಥರ ಕ್ಲೀನ್ ಮಾಡಿ ನೀರಲ್ಲಿ ಈ ಥರ ಆ ನೀರು ಫುಲ್ ಹೋಗಬೇಕು, ನೀರು ಇರಬಾರ್ದು ಅದರಲ್ಲಿ. ನೀರೆಲ್ಲ ಹೋಗ್ಸಿಟ್ರೆ ತುಂಬ ದಿನ ಯೂಸ್ ಮಾಡ್ಬೋದು. ಒಂದು ಬಾಕ್ಸ್ ಒಳಗೆ ಹಾಕಿಡಿ. ಓಕೆ, ಈ ಥರ ಹಾಕಿಟ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು. ಫ್ಲವ್ ಹಾಕೋಕೆ ಹೋಗಿ ಏನೋ ಆ ಕಡೆ ಈ ಕಡೆ ಹೋಗ್ಬಿಡ್ತು. ಈ ಥರ ನೋಡಿ, ವಾರಕ್ಕೊಂದ್ಸರಿ ಈ ಥರ ಮಾಡ್ಕೊಂಬನ್ನಿ. ನಿಮಗೆ ಆಚೆಯಿಂದ ತೊಗೊಂಬರೋದು ತಪ್ಪತ್ತೆ. ಮನೆಯಲ್ಲೇ ಮಾಡಿಕೊಂಡು ಒಳ್ಳೆ ಬೆಣ್ಣೆ ತಿನ್ನಬಹುದು. ನಾವಿಲ್ಲಿ ತುಪ್ಪ ಮಾಡೋಕ್ಕೆ ಏನೇನು ಬೇಕು ಅಂತ ಅದಕ್ಕೆ ಏನೇನು ಆ್ಯಡ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ರುಚಿಗೆ ಉಪ್ಪು, ಮೆಂತ್ಯ ಯಾಕೆ ಹಾಕ್ತೀವಿ ಅಂದರೆ ಫಿನಿಗ್ರಿಕ್ ಸೀಡ್ಸ್ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಚೆನ್ನಾಗಿ ಅಂತ. ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ, ಒಂದು ವಿಳ್ಯದೆಲೆ, ಬೀಟಲ್ ಲೀಫ್, ಮತ್ತು ಮೇನ್ ಬೇಕಾಗಿರೋದೆ ಬೆಣ್ಣೆ. ಅವತ್ತೆಲ್ಲ ನಿಮಗೆ ಬೆಣ್ಣೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟೆ, ಇವತ್ತು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಥರ ಒಂದು ಪಾತ್ರೆ ಇಟ್ಕೊಳ್ಳಿ, ತುಂಬ ಜಾಸ್ತಿ ಇದ್ದರೆ ಜಾಸ್ತಿದು ಹಾಕಿ, ಇಲ್ಲ ಅಂದರೆ ಜಾಸ್ತಿ ಇದ್ದರೆ ದೊಡ್ಡ ಪಾತ್ರೆ ತೊಗೊಳ್ಳಿ, ಸ್ವಲ್ಪ ಇದ್ದರೆ ಈ ಥರ ಚಿಕ್ಕ ಪಾತ್ರೆನೇ ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ವಾರದ್ದು ಇದು ಮಾಡಿ ಕಾಯಿಸ್ತಿರೋದ್ರಿಂದ ಸ್ವಲ್ಪ ಚಿಕ್ಕ ಪಾತ್ರೆನೇ ತೊಗೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡಿಕೊಂಡು ಬೆಣ್ಣೆನ ಈ ಥರ ಆ ಪಾತ್ರೆಯಲ್ಲಿ ಹಾಕಿ, ಕಡಿಮೆ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲಿ ಇರಲಿ, ಜಾಸ್ತಿ ಪ್ರೆಷರಲ್ಲಿ ಬೇಡ, ಕಡಿಮೆ ಇದರಲ್ಲೇ ಕುದಿಬೇಕಿದೆ ಆ್ಯಕ್ಚುಲಿ. ಈ ಥರ ಇದು ಸ್ವಲ್ಪ ಮೆಲ್ಟ್ ಆಗೋಗ್ಬಿಡಿ ಅಲ್ಲೇ. ಕಡಿಮೆ ಫ್ಲೇಮಲ್ಲಿ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ, ತಳ ಹಿಡಿದ್ಬಿಟ್ಟು ಒಂಥರ ಸ್ಮೆಲ್ ಬರುತ್ತೆ. ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಇದನ್ನು ಇದು ಮಾಡಿ, ಬಿಸಿ ಮಾಡಿ. ನೋಡಿ ಈಗ ಇದು ಇಷ್ಟು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಅದು ಮೆಲ್ಟ್ ಆಗ್ತಿದೆ, ಎಲ್ಲ ಕರಗ್ತಿದೆ ಬಿಸಿಗೆ. ಅದು ಕರಗ್ತಿರೋದ್ರಿಂದ ಸ್ವಲ್ಪ ಇವಾಗ ನಾವು ಅರಿಶಿನ ಪುಡಿ ಇದೆಲ್ಲ ಒಟ್ಟಿಗೆ ಹಾಕ್ಬಿಡೋಣ, ಏಕೆಂದರೆ ಇನ್ನೂ ಚೆನ್ನಾಗಿ ಸ್ವಲ್ಪ ಸ್ಮೆಲ್ಲೆಲ್ಲ ಬರುತ್ತೆ. ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಅನ್ಬೇಡ, ತುಂಬ ಕಲರ್ ಆಗಿಬಿಡುತ್ತೆ ತುಂಬ ಹಾಕ್ಬಿಟ್ರೆ. ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕೋಣ, ಚಿಟಕಿ ಜಾಸ್ತಿ ಇಲ್ಲ, ಚಿಟಕಿ ಉಪ್ಪು ಹಾಕೋಣ ಟೇಸ್ಟಿಗೆ ಅಂತ ಅಷ್ಟೇ. ಅದಾದಮೇಲೆ ಮೆಂತ್ಯ ಹಾಕೋಣ. ಮೆಂತ್ಯ ಹಾಕಿ ಅಂದರೆ ಸ್ಮೆಲ್ ಬರುತ್ತೆ ಅಂತ ಹೇಳಿದ್ನಲ್ಲ, ಮೆಂತ್ಯ ಈ ಥರ ಹಾಕಿ ಪುಡಿ ಮಾಡಿ ಕೂಡ ಹಾಕ್ತಾರೆ, ಅದ್ರ ಸ್ಮೆಲ್ ಚೆನ್ನಾಗಿರುತ್ತೆ ಅಂತೇಳಿ. ಈ ಥರ ಮಿಕ್ಸ್ ಮಾಡಿ ನೋಡಿ, ಇದು ಆಲ್ರೆಡಿ ಎಲ್ಲ ಮೆಲ್ಟ್ ಆಗ್ತಿದೆ. ಅದಕ್ಕೆ ಒಂದು ವಿಳ್ಯದೆಲೆನ ಹಾಕಿ ಈ ಥರ ಬೀಟಲ್ ಲೀಫ್, ಏಕೆಂದರೆ ಅದು ತುಂಬ ಚೆನ್ನಾಗಿ ಸ್ಮೆಲ್ಲು ಕೂಡ ಬರುತ್ತೆ, ನಾವು ತಿಂದ್ರೂ ಕೂಡ ಅದು ಆ ಫ್ಲೇವರು ಕೂಡ ಹಾಗೆ ಇರುತ್ತೆ, ಡೈಜೆಷನು ಕೂಡ ಕ್ಲೀನಾಗಿ ಆಗುತ್ತೆ. ಇದರೊಳಗೆ ಹಾಕಿ ಈ ಥರ ಕುದಿ ಹೋಗ್ಬಿಡಿ. ಸ್ವಲ್ಪ ಫ್ಲೇಮಲ್ಲೇ ಮಾಡ್ತಿರಬೇಕು, ಜಾಸ್ತಿ ಈ ಥರ ನೀವು ಕೊಟ್ಬಿಟ್ರೆ
ಸೀದ ಹೋಗ್ಬಿಡುತ್ತೆ ಬೇಗ. ಸೊ ಬೇಗ ಆಗುತ್ತೆ ಸರಿ, ಬಟ್ ಕಡಿಮೆ ಫ್ಲೇಮಲ್ಲಿದ್ದಾಗ ಚೆನ್ನಾಗಿ ಕುದಿಯುತ್ತೆ ನಿಧಾನವಾಗಿ. ಅದು ಹೇಗೆ ಕುತ್ಕೊಂಡು ಚೆನ್ನಾಗಿದಾಗ್ತಿದೆ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ನೋಡಿ ಅರಿಶಿನ ಕೂಡ ಅದೇ ಕಲರು ಕೂಡ ಇಷ್ಟು ಈ ಥರ ಎಷ್ಟು ಚೆನ್ನಾಗಿ ಬರ್ತಿದೆ. ನೋಡಿ ಈ ಥರ ನೊರೆ ಎಲ್ಲ ಆಗಿ ಈ ಥರ ತುಪ್ಪ ಆಗಿ ಲಿಕ್ವಿಡ್ ಥರ ಫುಲ್ ನೀರು ಥರ ಆಗುತ್ತೆ ಅದು. ನೊರೆ ಎಲ್ಲ ಹೋಗುತ್ತೆ ಕ್ಲೀನಾಗಿ, ನೊರೆ ಎಲ್ಲ ಹೋದ್ಮೇಲೆ ಈ ಥರ ಆಗುತ್ತೆ ಕ್ಲೀನಾಗಿ. ಇದನ್ನು ಒಂದು 5 ಮಿನಿಟ್ಸ್ ಕಡಿಮೆ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ ಅದನ್ನು. ಹಂಗೆ ತೆಗೆದುಬಿಟ್ರೆ ಅದು ಮರಳು ಮರಳಾಗಿ ಬರಲ್ಲ, ನಾರ್ಮಲ್ ಥರ ಆಗಿಬಿಡುತ್ತೆ. ಕ್ಲೀನಾಗಿ ಅದು ಕುದಿಬೇಕು, ಒಂದು 5 ಮಿನಿಟ್ಸ್ ಆದ್ರೂ ಕುದಿಬೇಕದು. ಸೊ ಕ್ಲೀನಾಗಿ ಕುದಿಸಿ ಎಲ್ಲನೂ ಇದು ಮಾಡ್ಕೊಳ್ಳಿ ಈ ಥರ. ನೋಡಿ ಅದೇ ನೊರೆ ಹೋಗ್ಬಿಡುತ್ತೆ ಈ ಥರ, ನೊರೆ ಹೋಗಿ ತುಪ್ಪ ಥರ ಈ ಥರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಅದಾದಮೇಲೆ ನೀವು ಈ ಥರ ಒಂದು ಸ್ಟೀಲ್ ಪಾತ್ರೆಗೆ ಸ್ಟ್ರೇನ್ ಮಾಡ್ಕೊಳ್ಳಿ, ಸೋಸ್ ಇಟ್ಕೊಳ್ಳಿ. ಯಾಕೆ ಅಂದರೆ ನೀವು ಡೈರೆಕ್ಟ್ ಅಥವಾ ಗ್ಲಾಸಿನ ಬಾಟ್ಲ್ ಅಥವಾ ಬೇರೆದಕ್ಕೆಲ್ಲ ಹಾಕ್ಬಿಟ್ರೆ ಅದು ಸುಟ್ಟೋಗ್ಬಿಡುತ್ತೆ, ಗ್ಲಾಸಿಂದಾದರೆ ಹಂಗೆ ಒಡೆದೋಗ್ಬಿಡುತ್ತೆ. ಸೊ ಅದಕ್ಕೆ ಮೊದಲು ಈ ಥರ ಸ್ಟೀಲ್ ಪಾತ್ರೆಗೆ ಸ್ಟ್ರೇನ್ ಮಾಡಿಟ್ಕೊಳ್ಳಿ. ಹಾಗೆ ತೆಗೆಯೋಣ ಅಂತ ಹೋದೆ, ತುಂಬ ಸುಡ್ತಾ ಇತ್ತು. ಸೊ ಹೋಲ್ಡರ್ ಇಟ್ಕೊಂಡೆ ಮಾಡೋಣ ಅಂತ. ಈ ಥರ ಕ್ಲೀನಾಗಿ ಸೋಸ್ಕೊಳ್ಳಿ ಹೀಗೆ. ನೋಡಿ ಇದಿಷ್ಟೇ ವೇಸ್ಟ್ ಬರುತ್ತೆ, ಈ ಥರ ವೇಸ್ಟ್ ಇಷ್ಟೇ ಇದೆ. ಕ್ಲೀನಾಗಿ ಅದನ್ನು ಸೋಸ್ಕೊಂಡು ತಣ್ಣಗಾಗೋಗ್ಬಿಡಿ. ನೋಡಿ ಇದು ಇವಾಗ ಈ ಥರ ಬಂದಿದೆ, ಇಷ್ಟಿದಾಗಲಿ ಸ್ವಲ್ಪ ತಣ್ಣಗಾಗಲಿ. ಅದು ತಣ್ಣಗಾದ್ಮೇಲೆ ನಾನು ಅದನ್ನು ಬಾಟಲ್ ಶಿಫ್ಟ್. ನೋಡಿ ಇದು ಇವಾಗ ರೆಡಿಯಾಗಿದೆ, ತಣ್ಣಗೂ ಆಗಿದೆ. ತಣ್ಣಗಾದಮೇಲೆ ಈ ಥರ ಬಾಟಲ್ಸ್ಗಾಗಲಿ ಅಥವಾ ಪ್ಲಾಸ್ಟಿಕ್ ಬಾಟಲ್ಸ್ಗಾಗಲಿ ಕಂಟೈನರ್ಗೆ ಹಾಕಿ ಇದು ಮಾಡಿ. ನೀವು ಮುಂಚೆನೇ ಮಾಡಿಬಿಟ್ರೆ, ಬಿಸಿ ಇದ್ದಾಗಲೇ ಮಾಡಿಬಿಟ್ರೆ ಅದು ಒಡೆದೋಗ್ಬಿಡುತ್ತೆ, ಮತ್ತು ಪ್ಲಾಸ್ಟಿಕ್ ಆದರೆ ಜಿನ್ಗೋಗ್ಬಿಡುತ್ತೆ. ಈ ಥರ ತಣ್ಣಗಾದಮೇಲೆ ಹಿಂಗೆ ನಿಧಾನಕ್ಕೆ. ನೋಡಿ ನಾನು 1 ವಾರ ಅಥವಾ 15 ದಿವಸ ಏನಾದರೂ ಮಾಡ್ಕೋತೀನಿ. ಹೀಗೆ ಮಾಡಿಕೊಂಡಾಗ ನನಗೆ ಈ ಥರ ಇಷ್ಟು ಇಲ್ಲ, 1 ಬಾಟ್ಲು ಫುಲ್ಲು ಆ ಥರ ಬರುತ್ತೆ. ಆಮೇಲೆ ಇದನ್ನು ಕ್ಲೋಸ್ ಮಾಡಿ ಈ ಥರ ಒಂದು ಇದರಲ್ಲಿ ಇಟ್ಕೋತೀನಿ, ಡೈಲಿ ಯೂಸ್ ಮಾಡ್ತೀನಿ. ಇದು ಬೇಗ ಇವಾಗ ಚಳಿ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೋಡೋಣ ಅದು ಹೇಗಾಗಿರುತ್ತೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಇದು ಎಷ್ಟು ಗಟ್ಟಿಯಾಗಿದೆ ನೋಡೋಕ್ಕೂ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಬಾಟಲಲ್ಲಿ ಹಾಕಿಟ್ಟಿರೋದಕ್ಕೂ ಅದಕ್ಕೂ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಇವತ್ತು ಮನೆಯೆಲ್ಲ ಸ್ಮೆಲ್ ಇರುತ್ತೆ ಅದ್ರದೇ, ಇಲ್ಲೆಲ್ಲ ಗಾಳಿ ಅಷ್ಟಿದಾಗಲ್ವಲ್ಲ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಮನೆಗೂ ಕೂಡ. ನೋಡಿ ಈ ಥರ ಬಂದಿದೆ, ತಿಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಿದ್ರಲ್ವ ಫ್ರೆಂಡ್ಸ್ ಹೇಗೆ ಮರಳು ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಕಾಣಿಸ್ತಿದೆಯಾ ನೋಡಿ, ಇದ್ರೊಳಗಡೆನೂ ಕೂಡ ಹೇಗೆ ತೆಗ್ದಿದ್ದೀನಿ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ನಾವು ಕೆನೆ ಎಲ್ಲ ಸೇವ್ ಕೂಡಿಟ್ಕೊಂಡು ಬೆಣ್ಣೆ ಮಾಡಿ ಅದು ಯಾವ ಥರ ಮಾಡಬೇಕು, ಕೂಡಿಟ್ಕೊಂಡು ಬೆಣ್ಣೆನ ಹೇಗೆ ಮಾಡೋದು, ಮತ್ತು ಅದನ್ನು ಅದಾದಮೇಲೆ ಬೆಣ್ಣೆ ತೆಗೆದ್ಮೇಲೆ ತುಪ್ಪ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನಾನು ಏನು ಮಾಡ್ತೀನಿ ಅದನ್ನು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ, ಆ್ಯಂಡ್ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನನಗೆ ಕಮೆಂಟ್ ಮಾಡಿ, ನೀವು ಮಾಡಿದ ಹೇಳ್ತೆ ಯಾವ ಥರ ಇರುತ್ತೆ, ನಾನು ಮಾಡಿದ್ದು ನೀವು ಟ್ರೈ ಮಾಡಿದ್ರಾ ಅಥವಾ ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಮೆಸೇಜಲ್ಲಿ ತಿಳಿಸಿ, ಕಮೆಂಟ್ ಮಾಡಿ. ಮತ್ತು ಇದಾದಮೇಲೆ ಗೊತ್ತಲ್ವ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನನಗೆ ತಿಳಿಸಿ. ನನಗೆ ತುಂಬ ಹೆಲ್ಪ್ ಆಗುತ್ತೆ, ನೀವೇನಾದರೂ ಹೇಳಿದ್ರೆ ನಾನು ಅದನ್ನು ತಿದ್ಕೊಳ್ಳೋಕ್ಕಾಗಲಿ ಅಥವಾ ಎಲ್ಲ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ. ಹೀಗೆ ನನಗೆ ಎನ್ಕರೇಜ್ ಮಾಡ್ತಾಯಿರಿ, ನನಗೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ನನಗೆ ಎನ್ಕರೇಜ್ ಮಾಡ್ತೀರಾ, ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾಯಿರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್.